ಸ್ವಾಗತ. ನಾನು ಅರ್ಚನಾ. ಮಳೆ ಕೊರತೆಯಾಗಿ ಬರ ಆವರಿಸಿದ ಹಿನ್ನೆಲೆಯಲ್ಲಿ ಈಗ ಬೆಳೆಗಳಿಗೆ ನೀರಿನ ಅಗತ್ಯವಾಗಿದ್ದು ಇಂಡಿ ಬ್ರಾಂಚ್ ಕೆನಾಲ್ಗೆ ನೀರು ಹರಿಸಬೇಕು ಎಂದು ರೈತರು ಇಂಡಿ ವಿಜಯಪುರ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ರೈತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ತಡವಂಕ ಗ್ರಾಮದ ಜೋಡ್ಕುಡಿ ಹತ್ತಿರ ಇಂಡಿ ವಿಜಯಪುರ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ರೈತರು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು ಇಂಡಿ ಬ್ರಾಂಚ್ ಕೆನಾಲ್ಗೆ ನೀರು ಹರಿಸಬೇಕು, ನೀರು ಇಲ್ಲದೆ ರೈತರ ಬೆಳೆಗಳೆಲ್ಲ ಹಾನಿಯಾಗುತ್ತಿದೆ, ದನಕರುಗಳಿಗೆ ಕುಡಿಯಲು ನೀರು ಇಲ್ಲದಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಇಂಡಿ ತಹಸೀಲ್ದಾರ್ ಮಂಜುಳಾ ನಾಯಕ್ ಅವರು ಭೇಟಿ ನೀಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುತ್ತೇವೆ ಎಂದು ಭರವಸೆ ನೀಡಿದ್ದಾರೆ. ಇದೇ ವೇಳೆ ರೈತ ಮುಖಂಡ ಗುರುನಾಥ್ ಬಗ್ಲಿ ಮಾತನಾಡಿ, ತಹಸೀಲ್ದಾರ್ ಅವರು ಬಂದಿದ್ರು, ಎಲ್ಲ ಆಫೀಸರ್ಗಳಿಗೆ ಒಪ್ಪಿಸಿದ್ದೇನೆ, ನಾಳೆ 8 ಗಂಟೆಗೆ ನಿಮಗೆ ಮೀಟಿಂಗ್ ಕರೆಯುತ್ತೇನೆ, ನಿಮ್ಮ ಸಮಸ್ಯೆಗಳನ್ನೆಲ್ಲ ಬಗೆಹರಿಸುತ್ತೇವೆ ಎಂದು ಹೇಳಿದ್ದಾರೆ. ಆದರೂ ಕೂಡ ನಾವು ಇದಕ್ಕೆ ಒಪ್ಪಲಿಲ್ಲ ಎಂದು ತಿಳಿಸಿದರು. ಇಲ್ಲ, ಈಗ KB ಜನರಲ್ ಅವರು ಬೆಂಗಳೂರಲ್ಲ ಮೀಟಿಂಗ್ ಕರೆದಿದ್ದಾರೆ, ಅವ್ರು ಮೀಟಿಂಗ್ದಾಗ ಹೋಗಿದಾರೆ, ಅಂದಾಜು ಸಮಿತಿದು ಎಸ್ಟಿಮೇಟ್ ಮಾಡತ್ತೆ, ನಮ್ಮದೇ ಅವರು ಚರ್ಚೆ ಮಾಡ್ತಾಯಿದ್ರು ಅಲ್ಲಿ, ಇಲ್ಲ ಅಂತ ನಾವು ಹೇಳಂಗಿಲ್ಲ. ಆದರೂ ಅವರು ಏನೋ ಹುನ್ನಾರ ಮಾಡಕತ್ತಾರ, ನಾವು ಇವ್ರು ಏನು ಮಾಡ್ತಾರೋ ಅಂಡರ್ ಎಸ್ಟಿಮೇಟ್ ಮಾಡ್ಯಾರ ನಮಗೆ, ಅದನ್ನು ನಾವು ಅವಕಾಶ ಕೊಡೋಂಗಿಲ್ಲ. ಅವ್ರ ರೈತ ನಾವೆಲ್ಲ ಎಚ್ಚೆತ್ತಿದ್ದೆವು, ಇವರು ಅವ್ರ ಐಟಿಯಿಂದ ಕೊಡತಕ್ಕ ನಾವು ಬಿಡೋಂಗಿಲ್ಲ, ಇದು ಕೆಲಸ ಮಾಡಬೇಕು, ಅವ್ರು ಮಾಡಲ ಬಿಡೋಂಗಿಲ್ಲ. ಈ KB ಜನಲ್ದವ್ರದ್ದೇ ಒಂದು ಏನೋ ಒಂದು ಗರ್ಜಿ ಗಮ್ಮತ್ತದ ಅನ್ಸಕ್ಕೆ? ಇಲ್ಲ, ಹಂಗೇನಿಲ್ಲ, KB ಜನಲ್ದೊಳಗೂ ಸಿನ್ಸಿಯರ್ ಆಫೀಸರ್ಸ್ ಅದಾರೆ, ಅವರು ನೀಡಬೇಕತ್ತ ಅವಕಾಶ ಅದ. ಯಾರೋ ಇವ್ರಿಗೆ ಒಂದಿಟ್ಟು ಹಿಂದಿನ ಮೇ ಕಾಣದ ಕೈ ಕೆಲಸ ಮಾಡತ್ತ, ಅದು ಯಾರು ನಮ್ಗೆ ಗೊತ್ತಾಗಲ್ದು, ಅದು ನಾವು ಬುದ್ಧಿವಂತರಲ್ಲ, ಅದು ಯಾರು ಗೊತ್ತಿಲ್ಲ ನಮ್ಗೆ, ಅವು ಏನು ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ನೀರು ಬೇಕು, ನಾವು ಹೋಳಿಗೆ ಅವರು ಹಬ್ಬ ತೊಗೊಂಡು ಏನು ಮಾಡೋದು, ಹಬ್ಬ ಎಂದರೆ ನಮ್ಮ ಮನೆ ಹೋಳಿಗೆ ಇದ್ದರೆ ನಮ್ಗೆ ಹಬ್ಬದು ಅಂದ್ರೆ ತಡವಲ್ಗ ಕೆರೆ ತುಂಬುದಂದ್ರೆ ಅವ್ರಿಗೆ ಒಂದು ಥರ ಬೇಜಾರ ಆತ ಅನ್ಸ್ತದೆ. ತಡವಲ್ಗ ಒಂದೇ ಅಲ್ಲ, ತಡವಲ್ಗನೂ ಐತಿ, ಆ ತರಗನೂ ಐತಿ, ಕೊಟ್ನಾಳು ಐತಿ, ಈ ಕಡೆ ಟೇಲ್ ಎಂಡಿ ಇಂಡಿ ಬ್ರ್ಯಾಂಚ್ ಇದು ಗುತ್ತಿ ಬಸವಣ್ಣಗೂ ಟೇಲ್ ಎಂಡಿಗೆ ಐತಿ, ಅಲ್ಲಿ ತಾಂಬಿಟ್ರೆ ಅಲ್ಲಿ ಅಲರ್ಜಿನ ಅದ, ಈ ಕಡೆ ಇಲ್ಲ ತಿಳುಗೊಂದು ಬಿಟ್ರೆ ಈ ಕಡೆ ಅಲರ್ಜಿ ಅದ, ಒಟ್ಟು ಏನಂದ್ರೆ ನಮ್ಗೆ ಅಲರ್ಜಿ, ಇಂಡಿಯವ್ರು ಯಾರು ಇಲ್ಲ ತಿಳ್ಕೊಂಡು ಬಿಟ್ಟಾರ, ನಾವು ಹಂಗೆ ಮಾಡೋಕೂಡಾಗಿಲ್ಲ, ಯಾವುದೇ ಕಾರಣಕ್ಕೆ ಇದನ್ನು ಹಿಂದೆ ತಕ್ಕೊಳ್ಳಲ್ಲ. ಅಕಸ್ಮಾತ್ ಹಂಗೇನ್ರಿ ಯಾರೇ ಹೆಚ್ಚು ಮಾಡಿದ್ರೆ ನಾವು ಯಾವಾಗ ಖುಷಿದ್ದೆ, ಏನು ಮಾಡೋಕ್ಕೆ ರೆಡಿ. ಇದೇ ಸಂದರ್ಭದಲ್ಲಿ ಮಲ್ಲನ್ಕುಟ ಪಾಟೀಲ್ ಮಾತನಾಡಿ, ನೀರು ಹರಿಯುವ ವೇಳೆ ನೀರು ತುಂಬಿಸಬೇಕು, ಯಾವ ರೈತರಿಗೂ ಈ ಸಮಸ್ಯೆನೇ ಬರುವುದಿಲ್ಲ. ಹಿಂದೆ MB ಪಾಟೀಲ್ ಅವರು ಮಳೆಗಾಲದಲ್ಲಿ ಎಲ್ಲ ಕೆರೆಗೆ ನೀರು ತುಂಬಿಸಿದ್ದಾರೆ, ಅದಕ್ಕೆ ಯಾರಿಗೂ ಸಮಸ್ಯೆ ಆಗಿರಲಿಲ್ಲ ಎಂದು ಹೇಳಿದರು. ಸಿಕ್ಕಂಗೆ ನೀರು ಮಹಾರಾಷ್ಟ್ರದೊಳಗೆ ಮಳೆ ಆಗ್ತದೆ, ಹ್ಯಾಂಗಿದ್ರು ಮಳೆಗಾಲದೊಳಗೆ ನೀರು ಹರಿ, ಆ ಹರಿವು ಟೈಮ್ದೊಳಗೆ ನಾವು ಅರ್ಜಿ ಕೊಟ್ಟು ಕೆರೆ ತುಂಬಿಸೋದಲ್ಲ, ನೀರು ಹರಿ ಮುಂದೆ ಮೊದಲು ಕೆರೆ ತುಂಬಿಸ್, ಅವಾಗ ಈ ಸಮಸ್ಯೆ ಬಗ್ಗೆ. ಹಿಂದೆ MB ಪಾಟೀಲರು ಮೊದಲನೇ ಸಲ ಕೆರೆ ತುಂಬ ಮುಂದೆ ಮಳೆಗಾಲದೊಳಗೆ ಎಲ್ಲ ಕೆರೆ ತುಂಬಿದ್ರತ್ತ ಮುಂದೆ ಆ ವರ್ಷ ಸಮಸ್ಯೆಗಳಾಗಲಿಲ್ಲ. ಅದರ ನಂತರ ಈ 2 ವರ್ಷ ಆಯ್ತು, ಏನು ಇದು ನಾವು ಬರೀ ರಸ್ತೆ ರೋಕ ಇವು ಚಳವಳಿ ಮಾಡಿ ನೀರು ತುಂಬಿಸ್ಕೊಳ್ಳೋಂಥ ಕಾರ್ಯ ನಡೋದು, ಈ ವ್ಯವಸ್ಥೆ ರೈತಗೆ ಬರಬಾರ್ದು. ಯಾಕಂದ್ರೆ ನಮ್ಮ ಹೊಲ ಮನೆ ಕೆಲಸ ಮಾಡೋದೇ ರಗಡ್ ಅದಾವ, ನಮ್ಮ ದನಕರ ನೋಡ್ಕೊಳ್ಳೋರು ಯಾರಿಲ್ಲ, ನಮ್ಮ ಮನೆ ಕಾಯೋರು ಯಾರಿಲ್ಲ, ಎಲ್ಲಿ ಬೇಕಲ್ಲಿ ತುಡುಗಾಲಿಗೈತೆವ, ಮತ್ತು ಅದನ್ನು ಕಾಯಲಿಕ್ಕೆ ಸರ್ಕಾರ ಏನು ವ್ಯವಸ್ಥೆನೇ ಇಲ್ಲಿಗ, ಎಲ್ಲಿ ಬೇಕಲ್ಲಿ ಮನೆ ತುಡುಗ ನಡೆದವು ಅಡಿ ವ್ಯವಸ್ಥೆ ಒಳಗೆ, ಮತ್ತು ಹಳ್ಳಿ ಒಳಗೂ ನಡೆದಾವೆ ಈಗ. ಮತ್ತು ನಾವು ಎಲ್ಲ ಬಿಟ್ಟು ಇಲ್ಲಿ ರಸ್ತೆ ಹಾಕಿ ಬಂದು ಕೊಡುವಂಥ ವ್ಯವಸ್ಥೆ ಇಲ್ಲ,